ತಾಲೂಕಿನ ಹಲಗೂರು ಹೋಬಳಿಯ ಹಲವಾರು ವಿವಿಧ ಸಂಘಟನೆಗಳ ಮುಖಂಡರುಗಳು ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ಅಡಗು ತಾಣಗಳ ಮೇಲೆ ಮಂಗಳವಾರ ಮುಂಜಾವು ಭಾರತೀಯ ವಾಯುಸೇನೆಯು ಮಿಂಚಿನ ದಾಳಿಯಿಂದ 300ಕ್ಕೂ ಹೆಚ್ಚು ಉಗ್ರರು ಹತ್ಯೆಯಾಗಿರುವುದಕ್ಕೆ ಮುಖ್ಯ ವೃತ್ತದಲ್ಲಿ ಹಲವಾರು ಸಂಘಟನೆಯ ಸಂಸ್ಥೆಗಳ ಮುಖಂಡರುಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ರಮೇಶ್ ರವರು, ಭಾರತೀಯ ವಾಯುಸೇನೆಯ ಮಿಂಚಿನ ಕಾರ್ಯಾಚರಣೆಯಾಗಿದೆ. ಇದರಿಂದ ಭಾರತೀಯರೆಲ್ಲರಿಗೂ ಸಂಭ್ರಮದ ಮತ್ತು ಹೆಮ್ಮೆಯ ವಿಚಾರವಾಗಿದೆ. ನಮ್ಮ ತಂಟೆಗೆ ಬಂದರೆ ಭಾರತೀಯರಾದ ನಾವು ಕೈಕಟ್ಟಿ ಕೂರುವುದಿಲ್ಲ. ನಮ್ಮ ಹೆಮ್ಮೆಯ ಸೈನಿಕರ ಮತ್ತು ಭಾರತದ ನೆಲ ಜಲ ವಿಚಾರದಲ್ಲಿ ಪಾಪಿ ಪಾಕಿಸ್ತಾನ ಉಗ್ರ ನೆಲೆಗಳನ್ನು ಪೋಷಿಸಿಕೊಂಡು ಉಗ್ರರು ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲು ಕುಮ್ಮಕ್ಕು ನೀಡುತ್ತಿದೆ. ಹಲವಾರು ಯುದ್ಧಗಳು ನಡೆದಿವೆ. ಎಲ್ಲದರಲ್ಲೂ ಪಾಪಿ ಪಾಕಿಸ್ತಾನ ಮುಖಭಂಗ ಅನುಭವಿಸಿದೆ. ಇಷ್ಟಾದರೂ ತನ್ನ ಹಳೆ ಚಾಳಿ ಬಿಡದೆ ಮುಂದುವರಿಸುತ್ತಾ ಪುಲ್ವಾಮಾ ದಾಳಿಯನ್ನ ಮಾಡಲು ಕಾರಣವಾಗಿದೆ. ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಿದೆ ಭಾರತೀಯ ವಾಯುಸೇನೆ. ಮತ್ತೆ ಭಾರತದ ತಂಟೆಗೆ ಬಂದರೆ ತಕ್ಕ ಬೆಲೆ ತೆರಬೇಕಾದಿತ್ತು ಎಂದು ಎಚ್ಚರಿಕೆ ನೀಡಿದ್ರು. ಮತ್ತೆ ಹೀಗೆ ಮುಂದುವರೆದರೆ ಪಾಕಿಸ್ತಾನ ಭೂಪಟದಲ್ಲಿ ಅಳಿಸಿ ಹೋಗುತ್ತದೆ. ಇದು ಕೇವಲ ಸ್ಯಾಂಪಲ್, ಇನ್ನೂ ಇದೆ ಚಿತ್ರಣ ಎಂದು ಪಾಕಿಸ್ತಾನದ ವಿರುದ್ಧ ಗುಡುಗಿದ್ರು. ಕಳೆದ 12 ದಿವಸ ಹಿಂದೆ, ಕಳೆದ 14 ತಾರೀಕು ನಮ್ಮ ಕಾಶ್ಮೀರದ ಪುಲ್ವಾಮಾ ಗ್ರಾಮದ ಬಳಿ ಭಾರತೀಯ ವಾಯುಸೇನೆ ಮೇಲೆ ಪಾಕಿಸ್ತಾನದ ಉಗ್ರರು ಏಕಾಏಕಿ ಅಲೆ ನಡೆಸಿ 40ಕ್ಕೂ ಹೆಚ್ಚು ಮಂದಿಯನ್ನು ಮರಣ ಹೊಂದಿದ್ರು. ಅದರ ಪ್ರತಿಫಲವಾಗಿ ಸಮಯದಲ್ಲಿ ನಮ್ಮ ಭಾರತಾಂಬೆಯ ವೀರಪುತ್ರರು ಪಾಕಿಸ್ತಾನದ ಹೃದಯ ಭಾಗಕ್ಕೆ ನುಗ್ಗಿ 300ಕ್ಕೂ ಹೆಚ್ಚು ಉಗ್ರರನ್ನು ಕೊಂದಕ್ಕೆ ಇವತ್ತು ಭಾರತ ದೇಶಕ್ಕೆ ಒಂದು ಹೆಮ್ಮೆಯನ್ನು ಸಾರಿದ್ದಾರೆ. ಇವತ್ತು ಅವರಿಗೆ ನಾವು ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸೋಣ. ಭಾರತಾಂಬೆ ವೀರರಿಗೆ ಜಯವನ್ನು ಘೋಷಣೆಯನ್ನು ಕೂಗೋಣ. ಇವತ್ತು ಭಾರತ ದೇಶದಲ್ಲಿ ನಾವು ಹಬ್ಬದ ವಾತಾವರಣ ಸಂಭ್ರಮಿಸೋಣ ಅಂತೇಳಿ ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಇದು ಖಡಕ್ ಎಚ್ಚರಿಕೆ. ಮುಂದೆ ಇನ್ನೂ ಹೆಚ್ಚಿನ ನಾವು ರೀತಿ ಹೋರಾಟವನ್ನು ಕೊಡಬೇಕಾದಂಥ ಪ್ರಸಂಗ ಬರ್ತದೆ. ಕೊಟ್ಟೆ ಕೊಡ್ತೀವಿ, ತೀರ ತೀರ್ತೀವಿ, ಇದು ಪಿಕ್ಚರ್ ಮಾತ್ರ. ಮುಂದೆ ಇದೆ ಮಹಾಯುದ್ಧ. ಭಾರತದ ಪುಲ್ವಾಮಾ ಪ್ರದೇಶಕ್ಕೆ ಕಳೆದ 14 ತಾರೀಕು ಪಾಕಿಸ್ತಾನದ ಉಗ್ರರು ಒಂದು 350 ಕೆಜಿ ಆರ್ಡಿಎಕ್ಸ್ನ ನಮ್ಮ ಸೇನೆಯ ಬಸ್ ಮೇಲೆ ದಾಳಿ ಮಾಡಿರ್ತಾರೆ. ಆ ಒಂದು ದಾಳಿಯಲ್ಲಿ ನಮ್ಮ ಭಾರತೀಯ 45ಕ್ಕೂ ಹೆಚ್ಚು ಸೈನಿಕರು ಮರಣವನ್ನು ಹೊಂದಿರ್ತಾರೆ. ಆ ಒಂದು ಹುತಾತ್ಮತೆ, ನಮ್ಮ ಸೈನಿಕರ ಹುತಾತ್ಮತೆಗೆ ನಮ್ಮ ಭಾರತೀಯ ಸೇನೆ ಇಂದು ಮುಂಜಾನೆ ಸುಮಾರು 3:30 ವೇಳೆಯಲ್ಲಿ POK ಪಾಕ್ ಆಕ್ಯುಪೈ ಕಾಶ್ಮೀರ್ ಅಂತ ಏನು ನಾವು ಕರಿತೀವಿ ಆ ಒಂದು ಪ್ರದೇಶಕ್ಕೆ ನಮ್ಮ ಒಂದು 12 ಜೆಟ್ ಏರ್ವೇಸ್ಗಳು ಹೋಗಿ ಅಲ್ಲಿ ಸುಮಾರು 6 ಬಾಂಬ್ಗಳನ್ನು ಹಾಕಿ ಅಂದಾಜು 300ಕ್ಕೂ ಹೆಚ್ಚು ಉಗ್ರಗಾಮಿಗಳನ್ನು ಸದೆಬಡಿಸುತ್ತಾರೆ. ಈ ಒಂದು ಕಾರಣಕ್ಕಾಗಿ ನಾವು ಇಡೀ ಭಾರತ ದೇಶಾದ್ಯಂತ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿ ನಾವು ಹಲಗೂರಿನ ಜನತೆ ಈ ಒಂದು ಹಲಗೂರಿನ ಪ್ರಮುಖ ವೃತ್ತದಲ್ಲಿ ನಾವು ಪಟಾಕಿ ಸಿಡಿಸುವುದರ ಮೂಲಕ ಮತ್ತು ಸಿಹಿ ಹಂಚುವುದರ ಮೂಲಕ ನಾವು ಕೂಡ ಸಂಭ್ರಮಾಚರಣೆ ಮಾಡ್ತಿದ್ದೇವೆ. ಜೊತೆಗೆ ಈ ಪಾಕಿಸ್ತಾನಕ್ಕೆ ಇದು ಒಂದು ಸಣ್ಣ ಎಚ್ಚರಿಕೆ ಅಷ್ಟೇ. ನಮ್ಮ ಸೇನೆ ತುಂಬ ಬಲಿಷ್ಠವಾಗಿದೆ. ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಸೇನೆ ನಮ್ಮ ಭಾರತೀಯ ಸೇನೆ. ಅವರು ಮುಂದಿನ ದಿನಮಾನಗಳಲ್ಲಿ ಏನು ಈ ಒಂದು ಪಾಕಿಸ್ತಾನ ತನ್ನ ದುಷ್ಕೃತ್ಯವನ್ನು ನಿಲ್ಲಿಸದೆ ಹೋದರೆ ನಮ್ಮ ಸೇನೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ದಾಳಿಯನ್ನು ಮಾಡುತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸಂಭ್ರಮ ಆಚರಣೆ ವೇಳೆ ಮುಖಂಡರುಗಳಾದ ಉಮೇಶ್,
ರಮೇಶ್, ನಂದಿಪುರ ಕುಮಾರ್, ಸರ್ಪೇಶ್, ಕನ್ನಡ ಗಿರೀಶ್, ಟಿಕೆಹಳ್ಳಿ ಶ್ಯಾಮ್, ಪ್ರಶಾಂತ್, ಜಾಕಿರ್ ಹುಸೇನ್, ಶಿವು ಮಾರಗೌಡನಹಳ್ಳಿ ಮತ್ತಿತರರು ಹಾಜರಿದ್ರು. ಭಾರತೀಯ ವೀರ ಸೈನಿಕರಿಗೆ, ಭಾರತೀಯ ವೀರ ಸೈನಿಕರಿಗೆ.